ಇಲ್ಲಿ ಯಾರು ಬಂದಿದ್ದಾರೆ? ಅತ್ತೆ ಭಾಗ್ಯಲಕ್ಷ್ಮಿ, ನನ್ನ ಫ್ರೆಂಡ್ ಅಶ್ವತಿ. ನಮಸ್ಕಾರ ಭಾಗ್ಯಲಕ್ಷ್ಮಿ ಅವರೇ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ತೀರಾ ನೀವು? ನಾನು ಒಂದು ಶಾಪ್ ಇಟ್ಕೊಂಡಿದ್ದೀನಿ ಮ್ಯಾಮ್. ಏನ್, ಯಾವ ತರ ಶಾಪ್ ಮೇಡಮ್? ಬಳೆ ಶಾಪ್. ಇಲ್ಲಿ ನೋಡಿ, ನಿಮ್ ಬ್ರಾಂಡ್ ಅಂಬಾಸಿಡರ್ ಅವ್ರದೇ ಹೆಸರು ಮ್ಯಾಮ್, ಅದಕ್ಕೆ. ಪಕ್ಕದಲ್ಲಿರೋರು ನಿಮ್ಮ ಸ್ನೇಹಿತರು? ನನ್ನ ಫ್ರೆಂಡ್ ಅಶ್ವತಿ. ನಮಸ್ಕಾರ ಅಶ್ವತಿ ಅವರೇ. ನಮಸ್ತೆ. ಏನ್ ಮಾಡ್ತೀರಾ ನೀವು? ನಾನ್ ಸಿಎ ಫರ್ಮ್ ಅಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಓಕೆ. ನಾನು ಅಮ್ಮನ ಫ್ರೆಂಡ್ ಅಶ್ವತಿ ಅಂತಾನೆ ಕರೀಗದು. ಯಾಕೆ ಅಮ್ಮ, ದೊಡ್ಡೋರಲ್ವೇನೆಮ್ಮ ನಿಂಗಿಂತ ಅವರು? ಆಯ್ತು, ಇಲ್ಲಿಗ್ ಬರ್ತೀನಿ. ಓ, ಅಂದ್ರೆ ಅವ್ರ ಹೈಟ್ ಚಿಕ್ಕದು ನನ್ನ ಹೈಟೆ, ಅದಕ್ಕೆ ಹೆಸರಿಟ್ ಕರಿತೀನಿ ಅಂತ. ಲಾಜಿಕ್ ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ರಿಗೂ ವೇದಿಕೆಗೆ ಸ್ವಾಗತ. ಹೇಳಿ ಮ್ಯಾಮ್, ನಿಮ್ ಹೆಸರು ಹೇಳಿ. ದ್ರವ್ಯ ಕಶ್ಯಪ್. ಹಾಯ್ ದ್ರವ್ಯ, ಹೇಗಿದ್ಯಾ? ನಾನಾಗಿದ್ದೀನಿ. ಹೌ ಮೆನಿ ಇಯರ್? 5. ಓಕೆ. ಎಷ್ಟನೇ ಕ್ಲಾಸ್ ನೀನು? ಈಗ ಯುಕೆಜಿಗೆ ಹೋಗ್ಬೇಕು. ಓ, ಇವಾಗ ಹೋಗ್ಬೇಕು. ಏನ್ ಕಲ್ತಿದ್ಯಾ ಇಲ್ಲಿವರೆಗೂ ಸ್ಕೂಲ್ಗೆ ಹೋಗಿ? ಏನೋ ಟೈಮ್ ಪಾಸ್. ಅಷ್ಟೆಲ್ಲ ದುಡ್ಡು ಕೊಟ್ಟು ಕಳಿಸ್ತೀವಿ, ಟೈಮ್ ಪಾಸ್ ಅಂತಲ್ಲಪ್ಪ. ಅವಳ ಪ್ರಕಾರ ಸ್ಕೂಲ್ ಅಂದ್ರೆ ಟೈಮ್ ಪಾಸ್ ಅಷ್ಟೇ. ಅವ್ರ ಪ್ರಕಾರ ಸ್ಕೂಲೇ ಟೈಮ್ ಪಾಸ್. ಒಂದಿನೂ ಸ್ಕೂಲಿಗೆ ಹತ್ತು ಹೋಗಿಲ್ಲ. ಯಾಕೆ? ಮಜಾ ಮಾಡ್ತೀನಿ ಬಿಡಮ್ಮ. ನಿನ್ಗೆ ಅಲ್ಲಿ ಮಜಾನ ಸ್ಕೂಲು ಅಂದ್ರೆ? ಇವಾಗ ಏನೇನ್ ಮಾಡ್ತೀಯ ಟೈಮ್ ಪಾಸ್ ಅಂದ್ರೆ ಸ್ಕೂಲ್ ಅಲ್ಲಿ? ಹೇಳ್ನ. ಸುಮ್ಮನೆ ಕೆಲಸ ಮಾಡೋದು, ಆಟಾಡೋ ಅಷ್ಟೇ. ಕಡೆ ಆ ತರ ಜಾರಬಂದಿ ಎಲ್ಲ ಇದೆ ಅಲ್ಲ, ಆ ತರ ಜಾರಬಂದಿ ಎಲ್ಲ ಆ ತರ ಬಾ ಬಾ ಅಂತ ಹತ ಮಾಡ್ತಾ ಇರ್ತೀನಿ. ಕೋತಿ ಅಲ್ಲೆಲ್ಲ ಇರ್ತೀನಿ, ಅಲ್ಲಿ ಪಾರ್ಕ್ ಅಲ್ಲಿ ಕಿರುಚ್ತೀನಿ ಪಾರ್ಕ್ ಅಲ್ಲಿ. ಮ್ಯಾಮ್ ಬೈಯಲ್ವಾ? ಏನ್ ನಿಮ್ ಮ್ಯಾಮ್ ಹೆಸರು? ಸ್ವಾತಿ ಮ್ಯಾಮ್. ಸ್ವಾತಿ ಮ್ಯಾಮ್ ಸೈಲೆಂಟ್ ಆಗಿರ್ತಾರಾ ಅಥವಾ ಅವ್ರು ಗಲಾಟೆ ಮಾಡ್ತಾರಾ? ಗಲಾಟೆ ಫುಲ್ ಗಲಾಟೆ. ಅವರು ನಿಮ್ ಜೊತೆ ಸೇರ್ಕೊಂಡು ಅವ್ರು ಗಲಾಟೆ. ಅವ್ರು ಮರ್ತೋಗಿರ್ತಾರ ಅವ್ರ ಟೀಚರ್ ಅನ್ನೋದು ನಮ್ಮ ಅಷ್ಟ. ಸೂಪರ್ ಸ್ಟಾರ್ ಅಂದ್ರೆ ನನ್ನ ಮಗು. ಯಾಕೆ ಅಂತಂದ್ರೆ, ನನಗೆ ಮದ್ವೆ ಆಗಿ 6.5 ಇಯರ್ಸ್ ಮಕ್ಕಳಿರ್ಲಿಲ್ಲ. ನನಗೆ ಫ್ಯಾಮಿಲಿನಲ್ಲಿ ತುಂಬಾ ಚುಚ್ಚು ಮಾತಾಡೋರು ತುಂಬಾ ಇದ್ರು, ಅದು ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿತ್ತು. ಒಟ್ಟಿಗೆ ನಂಗೂ ಅಕ್ಕಂಗೆ ಮದ್ವೆ ಆಗಿದ್ದು. ಅಕ್ಕಂಗೆ 2 ಮಕ್ಕಳಾಗೋಯ್ತು, ನಂಗೆ 1 ಮಗುನೇ ಇರಲಿಲ್ಲ. ಸೊ ಅದನ್ನೆಲ್ಲ ಮತ್ತೆ ಕತ್ಲನ್ನೆಲ್ಲ ದೂರ ಮಾಡಿ ಮತ್ತೆ ನನ್ನ ಲೈಫಲ್ಲಿ ಒಂದು ಹ್ಯಾಪಿನೆಸ್ ಆಗಲಿ, ನಂಗೆ ಸ್ಮೈಲ್ ತಂದಿದ್ದು ನನ್ನ ಮಗು. ಸೊ ಅವಳೆ ನನ್ನ ಲೈಫಿನ ಸೂಪರ್ ಸ್ಟಾರ್. ಆ ಹಂತದಲ್ಲಿ ನಿಮ್ಮನ್ನ ನೀವು ಹೇಗೆ ಸರಿ ಮಾಡ್ಕೋತಾ ಇದ್ರಿ? ಫಸ್ಟ್ ಡಾನ್ಸರು, ಪರ್ಫಾರ್ಮಿಂಗ್ ಆರ್ಟಿಸ್ಟು. ಡಾನ್ಸ್ ಸ್ಟಾಪ್ ಮಾಡಿದ್ದೆ ಮಗು ಆಗೋರ್ಗೆ, ಯಾಕಂದ್ರೆ ಡಾನ್ಸ್ ಒಂದು ಅಬೋಷನ್ ಆಗಿತ್ತು. 5 ತಿಂಗಳಲ್ಲಿ ಮಗು ತೀರ್ಕೊಂಡ್ಬಿಡ್ತು ಹೊಟ್ಟೆನಲ್ಲಿ. ಅದು ಹೇಳಕ್ಕೆ ಆಗಲ್ಲ, ಅದು ಆ ಎಕ್ಸ್ಪೀರಿಯನ್ಸ್. ನಾರ್ಮಲ್ ಡೆಲಿವರಿ ಅಲ್ಲಿ ಅದ್ ಮಾಡ್ಬೇಕಿತ್ತು, ಅದ್ ಸಿಕ್ಕಾಪಟ್ಟೆ ಅದ್ ಹರ್ಟ್ಫುಲ್ ಥಿಂಗ್. ಸೊ ಅದಾದ್ಮೇಲೆ PCOD ಪ್ರಾಬ್ಲಮ್, ಎಲ್ಲ ಮಕ್ಕಳಿಗೂ, ಎಲ್ಲ ಹೆಣ್ಮಕ್ಳಿಗೂ ಇವಾಗ ಅದೇ ಪ್ರಾಬ್ಲಮ್. ಈ ವೆಯ್ಟ್ ಹೆಂಗ್ ಲಾಸ್ ಮಾಡೋದು PCOD ಪ್ರಾಬ್ಲಮ್ ಇರೋದಕ್ಕೆ? ತುಂಬಾ ಕಷ್ಟ ಆಗ್ತಿತ್ತು. ಅದನ್ನೆಲ್ಲ ಆಚೆ ತರಬೇಕು ಅಷ್ಟೇ, ಆ ದೇವ್ರ ಶಕ್ತಿ ಕೊಡ್ತಿದ್ದ ಅಷ್ಟೇ. ಯಾರ್ಯಾರು ಈ ಸಮಸ್ಯೆನ ಫೇಸ್ ಮಾಡ್ತಿದಾರೋ ಆ ಹೆಣ್ಮಕ್ಳೆಲ್ಲ, ಅದೊಂದ್ ಶಕ್ತಿ ಅವರಲ್ಲೇನೆ ಹುಟ್ಟುತ್ತೆ ಆಯ್ತಾ. ಅದು ಅಪ್ಪ ಅಮ್ಮನಿಂದನೋ, ಅತ್ತೆ ಮಾವನಿಂದನೋ, ಗಂಡನಿಂದನೋ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂದ್ರೆ ಅದು ನಮ್ಮಲ್ಲೇನೆ ದೇವ್ರು ಕೊಟ್ಟು ಕಳ್ಸಿದಾನೆ ಅಂತ ನನ್ಗೆ ಅನ್ಸುತ್ತೆ. ಹೌದು. ಸೊ ಹೆಣ್ಮಕ್ಳಿಗೆ ಮಾತ್ರ ಆ ಶಕ್ತಿ ಇದೆ. ಸೊ ಆ ಶಕ್ತಿನ ಬಳಸ್ಕೊಳ್ಳಿ. ಬೇರೆಯವ್ರ ಮಾತಿಗೆ ಮನ್ಸನ್ನ ಹರಿಬಿಟ್ಟು ನೀವು ದಯವಿಟ್ಟು ಡೋಂಟ್ ಗಿವ್ ಅಪ್ ಇನ್ ಲೈಫ್ ಅಂತ ನಾನು ಹೇಳ್ತೀನಿ ಅಷ್ಟೇ. ಹೌದು. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಅಕ್ಷಯ್ ಅವರೇ. ಥ್ಯಾಂಕ್ ಯು. ಓಕೆ.